जय श्री राम, जय श्री राम, जय श्री राम, जय श्री राम, जय बजरंगी, जय बजरंगी, जय बजरंगी। हिंदू धर्म ಅದರ ವಿಶಾಲತೆ, ಅದರ ಒಂದು ದಿವ್ಯ ಪರಂಪರೆ ಇಡೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿಯೇ ಎಲ್ಲರನ್ನು ಒಪ್ಪಿಕೊಳ್ಳುವಂಥ ವೈಚಾರಿಕತೆ ಇದೆ. ಮಾನವೀಯ ಧರ್ಮವನ್ನು ಸಂಪೂರ್ಣವಾಗಿ ಪರಿಪಾಲನೆ ಮಾಡುವಂಥ ಒಂದು ಧರ್ಮ ಹಿಂದೂ ಧರ್ಮ. ಹೀಗಾಗಿ ಭಾರತ ದೇಶ ಎಲ್ಲ ದೇಶಗಳಿಗಿಂತ ಇವತ್ತು ವೈಶಿಷ್ಟ್ಯಪೂರ್ಣವಾಗಿ ಇರುವಂಥ ಒಂದು ದೇಶ. ಇಲ್ಲಿಯ ಜೀವನ ಪದ್ಧತಿ, ಇಲ್ಲಿಯ ಜೀವನದ ಮೌಲ್ಯ, ಇಲ್ಲಿಯ ಧಾರ್ಮಿಕ ಚಿಂತನೆ, ನಂಬಿಕೆಗಳು, ಪೂಜೆ ಪುನಸ್ಕಾರಗಳು ಬೇರೆ ಯಾವುದೇ ದೇಶದಲ್ಲಿ ಕೂಡ ಇಲ್ಲ. ಮತ್ತು ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಆಧುನಿಕ ಇತಿಹಾಸ, ನಾನು ಹಳೆ ಇತಿಹಾಸ ಮಾತಾಡ್ತೇನೆ, ಆಧುನಿಕ ಇತಿಹಾಸ ಪುಟಗಳನ್ನು ತೆಗೆದು ನೋಡಿದಾಗ ಯಾವುದಾದ್ರೂ ಒಂದು ದೇಶದಲ್ಲಿ ಅತಿ ಹೆಚ್ಚು ಭಕ್ತಿಯ ಚಳವಳಿ ಆಗಿದ್ದರೆ ಅದು ಭಾರತ ದೇಶ. ಬೇರೆ ಯಾವ ದೇಶ ಈ ವೈಶಿಷ್ಟ್ಯಪೂರ್ಣ ಈ ಧರ್ಮವನ್ನು ಅತ್ಯಂತ ವಕ್ರದೃಷ್ಟಿಯಿಂದ ನೋಡುವಂಥ ಒಂದು ಬಹಳ ಸುಮಾರು 100 ವರ್ಷದ ಹಿಂದಿರುವಂಥ ಒಂದು ಹುಣ್ಣ ಇದು ಇವತ್ತಿಲ್ಲ. ಅದಾಗೂ ಕೂಡ ಅದನ್ನು ಗಟ್ಟಿಯಾಗಿ ನಾವು ತಡೆದು ನಿಂತಿದ್ದೇವೆ. ಯಾಕಂದ್ರೆ ನಮ್ಮ ಬೇರೆಗಳು ಗಟ್ಟಿದ್ದೇವೆ, ನಮ್ಮ ವೈಚಾರಿಕತೆ ಗಟ್ಟಿದೆ. ನಮ್ಮ ವೈಚಾರಿಕತೆ ನಮ್ಮ ಜೀವನ ಪದ್ಧತಿ. ಪಾಶ್ಚಿಮಾತ್ಯ ದೇಶದಲ್ಲಿ, ನಮ್ಮ ಮಿಡ್ಲ್ ಈಸ್ಟ್ ದೇಶಗಳಲ್ಲಿ ಅದರ ವೈಚಾರಿಕತೆನೇ ಬೇರೆ, ಅದರ ಜೀವನ ಶೈಲಿನೇ ಬೇರೆ. ಆದರೆ ನಮ್ಮಲ್ಲಿ ನಮ್ಮ ಜೀವನ ಪದ್ಧತಿ ಮತ್ತು ವೈಚಾರಿಕತೆಗೆ ಭಾಳ ಸಾಮ್ಯ ಇರುವಂಥ ಇದು ಪ್ರಮುಖವಾಗಿರುವಂಥ ಒಂದು ಗುಣ. ನಾನು ಆಗಲೇ ಹೇಳಿದಂತೆ ಮಾನವೀಯ ಧರ್ಮವನ್ನು ನಾವು ಪರಿಪಾಲನೆ ಮಾಡ್ತೇವೆ. ಒಬ್ಬ ಮಾನವನು ಇನ್ನೊಬ್ಬ ಮಾನವನ ಅತ್ಯಂತ ಗೌರವ ಮತ್ತು ಪ್ರೀತಿಯಿಂದ ಕಾಣಬೇಕು ಅನ್ನುವಂಥ ಮೂಲ ಗುಣ ನಮ್ಮ ಧರ್ಮದಲ್ಲಿ. ಹೀಗಾಗಿ ಅದು ನಮ್ಮ ಶಕ್ತಿಯೂ ಹೌದು, ಕೆಲವು ಸಂದರ್ಭಗಳಲ್ಲಿ ಅದು ನಮ್ಮ ಧರ್ಮದಲ್ಲಿಯೂ ಕೂಡ. ಸಿಂಧೂ ಪ್ರಾಂತ ಇದರ ಮೇಲೆ ಭೌಗೋಳಿಕ ದಾಳಿಯಾಗಿದೆ, ಭೌಗೋಳಿಕ ದಾಳಿಯಾಗಿದೆ. ಭೌಗೋಳಿಕ ದಾಳಿ ಆದಾಗೊಮ್ಮೆ ಹಿಂದೂ ಧರ್ಮ ಸಂಕಟಕ್ಕೀಡಾಗಿದೆ. ಅದು ಹಲವಾರು ಸಂದರ್ಭಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಕನ್ವರ್ಷನ್ ಅಂತ ನಾವು ಏನು ಕರಿತೀವಿ, ಅದು ಭಾಳ ದೊಡ್ಡ ಮತಾಂತರ ಕಾಲ ಕಾಲಕ್ಕೆ. ಹೀಗಾಗಿ ಇವತ್ತು ಭಾರತ ದೇಶದಲ್ಲಿ ಇತರ ಧರ್ಮೀಯರು ಕೂಡ ಮೂಲವನ್ನು ಹುಡುಕಿದಾಗ ಅವರೆಲ್ಲರೂ ಹಿಂದೂ ಧರ್ಮದವರು. ಆದರೆ ಈ ಭೌಗೋಳಿಕ ದಾಳಿಯ ಜೊತೆಗೆ ಧಾರ್ಮಿಕ ದಾಳಿ, ಅದು ಅವತ್ತು ನೇರ ಆದರೆ ಇವತ್ತು ಅದು ಗುಪ್ತವಾಗಿ ನಡೆಯುವಂಥ ಕೆಲಸ ನಡೀತಾ ಇದ್ದಿಂದ ನಾವು ಗಮನಿಸಿದ್ದೇವೆ. ನನ್ನ ಪ್ರಕಾರ ಒಬ್ಬ ವ್ಯಕ್ತಿ ಹುಟ್ಟು ಯಾರು ನಿರ್ಣಯ ಮಾಡೋಕ್ಕಾಗುವುದಿಲ್ಲ, ಎಲ್ಲರೂ ಅರ್ಜಿ ಕೊಟ್ಟೋಗ್ತಕ್ಕಾಗುವುದಿಲ್ಲ. ಆದರೆ ಯಾವ ಸಂಸ್ಕಾರದಲ್ಲಿ ಅವನು ಹುಟ್ಟಿರ್ತಾನೆ, ಆ ಸಂಸ್ಕಾರದಿಂದ ಸಂಸ್ಕೃತಿಯನ್ನು ಪಡ್ಕೊಂಡಿರ್ತಾನೆ ಮತ್ತು ಅವನ ಬದುಕಿಗೆ ಆಶ್ರಯಗಳನ್ನು ಪಡ್ಕೊಂಡಿರ್ತಾನೆ. ಶ್ರೀಮಂತ ಇರ್ಬೋದು, ಬಡವ ಇರ್ಬೋದು, ಯಾವುದೇ ವೃತ್ತಿಯನ್ನು ಮಾಡ್ತಾರೆ. ಆ ಒಂದು ಸಂಸ್ಕಾರ ಇದ್ದಾಗ ಮಾತ್ರ ಅವನ ಒಂದು ವ್ಯಕ್ತಿತ್ವದ ಗುರುತು ಇರ್ತದೆ. ಸಂಸ್ಕಾರ ಮೇಲೆ ವ್ಯಕ್ತಿತ್ವ ಗುರುತು ಇಲ್ಲ. ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಬೋದು. ಇವತ್ತು ನಾನು ಬಸವರಾಜ ಬೊಮ್ಮಾಯಿ ಅಂತಂದರೆ ಏನೊಂದು ವ್ಯಕ್ತಿತ್ವ ನಮ್ಮ ಚಿಟ್ಟು ಏನಿದೆ ಅದು ನಮ್ಮ ಸಂಸ್ಕಾರದಿಂದ ಬಂದಿದೆ, ನಮ್ಮ ಸಂಸ್ಕೃತಿಯಿಂದ ಬಂದಿದೆ. ನನ್ನ ಪ್ರಕಾರ ಯಾವ ಹುಟ್ಟಿನಿಂದ ಮತ್ತು ನಡವಳಿಕೆಯಿಂದ ಯಾವ ಸಂಸ್ಕಾರ ಮತ್ತು ಸಂಸ್ಕೃತಿಯಿಂದ ಬಂದಿದೆ ಅದನ್ನು ಬದಲಾವಣೆ ಮಾಡೋಕ್ಕಾಗಲಿ, ಅದರಲ್ಲಿ ಏನಾದರೂ ತುಂಬೆ ಕೊಟ್ಟು ಮಾಡೋಕ್ಕಾಗಲಿ, ಅದನ್ನು ಬೇರೆ ಬೇರೆ ಆಸೆ ಆವೇಶದಿಂದ ಒಳ್ಳೆ ಇದನ್ನು ಬದಲಾವಣೆ ಮಾಡೋದಕ್ಕೆ ಅದು ಅನೈತಿಕ ಅನ್ಯಾಯ ಅಂತ ನಾನು ಕರೀತೀನಿ. ಅದು ಸಾಧ್ಯವಿಲ್ಲ. ಇದು ಮೂಲ. ಮತಾಂತರ ಅಂತಂದರೆ ಕೇವಲ ನಂಬರ್ಗಳನ್ನು ಹೆಚ್ಚಿಗೆ ಮಾಡೋದು ಕಡಿಮೆ ಮಾಡೋದಲ್ಲ, ಒಂದು ಮಾನಸಿಕತೆಯನ್ನು ಬದಲಾವಣೆ ಮಾಡೋದು. ಇದು ಬಹಳ ದೊಡ್ಡ ಪರಿಣಾಮ ಬೀಳ್ತಿದೆ ಸಮಾಜದಿಂದ, ಬಹಳ ದೊಡ್ಡ ಪರಿಣಾಮ ಬೀಳ್ತಿದೆ ಸಮಾಜದಲ್ಲಿ. ಇದನ್ನು ಶೋಭೆ ಆಗೋದಕ್ಕೆ ನಾವು ಬಿಡಬಾರ್ದು. ಮೊದಲು ಇದು ಒತ್ತಡ ಆಮೇಶ ಆಗ್ತದೆ, ಆಮೇಲೆ ರೋಗ ಆಗ್ತದೆ, ಅದಾದಮೇಲೆ ಬಿಡುವ. ಇದಕ್ಕೆ ಅವಕಾಶವನ್ನು ನಮ್ಮ ಸರ್ಕಾರ ಆಗಲಿ, ಸಮಾಜ ಆಗಲಿ, ದೇಶ ಆಗಲಿ ಇದಕ್ಕೆ ಅವಕಾಶವನ್ನು ಮಾಡಿ. ನಮ್ಮ ಅಸ್ಮಿತಾ, ನಾವು ಯಾರು, ನಮ್ಮ ಸಂಸ್ಕಾರ ಏನು, ನಮ್ಮ ಸಂಸ್ಕೃತಿ ಏನು ಅನ್ನುವಂಥದ್ದು ಬಹಳ ಮುಖ್ಯ. ನಮ್ಮ ಅಸ್ಮಿತೆ ಇಲ್ಲದೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ಹೀಗಿರುವಾಗ ನಮ್ಮಲ್ಲಿರುವಂಥ ಬಡತನ, ಅಸಹಾಯ, ಇವುಗಳನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಪ್ರಯತ್ನ ನಡೀತಾ ಇದೆ. ಆದ್ದರಿಂದ ನಾವು ಎರಡು ಕೆಲಸಗಳನ್ನು ಮಾಡಬೇಕಾಗಿದೆ. ಕಾನೂನು ಮುಖಾಂತರ ಅಲಿವ್ಮೆಂಟ್ ಅಂತ ನಾವೇನು ಕರಿತೇವೆ, ಆಸೆ, ಆಮಿಷ, ಒತ್ತಡ, ಒತ್ತಾಯ, ಇವುಗಳಿಗೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಅದನ್ನು ತಡೆ ಹಿಡಿಯುವಂಥ ಒಂದು ಕಾನೂನು ನಾವು ಮಾಡಬೇಕಾಗಿದೆ. ಅದರ ಜೊತೆಗೆ ನಾವು ಒಂದು ಸಾಮಾಜಿಕವಾದಂಥ ಒಂದು ಚಳವಳಿ ಮಾಡುವಂಥದ್ದು ಕೂಡ ಬಹಳ ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ. ಬಹಳ ದೊಡ್ಡ ಪ್ರಮಾಣದ ಸಾಮಾಜಿಕ ಚಳವಳಿ, ಯಾವ ರೀತಿ ಹಿಂದೂ ಧರ್ಮ ನಶಿಸಿ ಹೋಗುವಂಥ ಸಂದರ್ಭದಲ್ಲಿ ಶಂಕರಾಚಾರ್ಯರು ಮಾಡಿದರು ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ, ಆ ರೀತಿಯ ಒಂದು ಸಾಮಾಜಿಕ ಚಳವಳಿಯೂ ಕೂಡ ಅತ್ಯಂತ ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ. ಸರ್ಕಾರ ತನ್ನ ಕರ್ತವ್ಯವನ್ನು ಖಂಡಿತವಾಗಿ ಮಾಡ್ತದೆ, ಆ ಜವಾಬ್ದಾರಿ ನಮಗೆ. ಸಾಮಾಜಿಕ ಚಳವಳಿ ಪರಮಪೂಜ್ಯರು ಎಲ್ಲರೂ ಚಿಂತನೆಯನ್ನು ಮಾಡಿ, ಯಾಕಂದರೆ ಪೂಜ್ಯರ ಸ್ಥಾನಮಾನ, ಪೂಜ್ಯರ ಒಂದು ನಂಬಿಕೆ, ಪೂಜ್ಯರ ಮೇಲಿರುವಂಥ ನಂಬಿಕೆ, ವಿಶ್ವಾಸ ಬಹಳ ದೊಡ್ಡದಿದೆ. ಅದರ ಮುಖಾಂತರ ಈ ಒಂದು ಸಾಮಾಜಿಕ ಪಿಡುಗನ್ನು ತಡೆಗಟ್ಟಲು ಒಂದು ದೊಡ್ಡ ಸಾಮಾಜಿಕ ಚಳವಳಿಯನ್ನು ಮಾಡಿ ನಮ್ಮತನವನ್ನು ಉಳಿಸೋದಕ್ಕೆ ನಾವೆಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ. ಅದಕ್ಕೂ ಕೂಡ ನಾವೆಲ್ಲರೂ ನಿಮ್ಮ ಜೊತೆಗೆ ನಿಂತು ನಾವೇನು ಹೇಳ್ತೀರ ಆ ಕೆಲಸವನ್ನು ಪರಿಪಾಲನೆಯನ್ನು ನಾವು. ಕಾನೂನು ಬರಬೇಕು ಬೇಡೋ ಅಂತ ಸಾರ್ವಜನಿಕರು ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ಯಾರು ಈ ಚರ್ಚೆಯನ್ನು ಮಾಡ್ತಾ ಇದ್ದಾರೆ, ನಾವು ವಿರೋಧ ಮಾಡ್ತೀವಿ ಅಂತ ಯಾರು ಹೇಳ್ತಾ ಇದ್ದಾರೆ, ಅವರೇ ಇದನ್ನು 2016ರಲ್ಲಿ ತರುವಂಥ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಸಮಾಜದ ಒಂದು ಅವಶ್ಯಕತೆ ಇದೆ. ಇದು ಆ ಪಕ್ಷ ಈ ಪಕ್ಷ ಪ್ರಶ್ನೆ ಇಲ್ಲ. 2016ರಲ್ಲಿ ಅವರು ತರುವಂಥ ಪ್ರಯತ್ನ ಮಾಡಿ, ಆದರೆ ಮುಂದೆ ಅವ್ರಿಗೆ ಅವ್ರದೇ ಆದಂಥ ರಾಜಕೀಯ ಹಿತಾಸಕ್ತಿಗಳಿಗೆ ಅದು ನಿಲ್ಲಿಸಿದೆ. ಈ ಸಮಾಜದ ಒಂದು ಅವಶ್ಯಕತೆಯನ್ನು ಒಂದು ಜವಾಬ್ದಾರಿಯುತವಾದಂಥ ಸರ್ಕಾರ ನಿಭಾಯಿಸಬೇಕು. ಸಮಾಜಕ್ಕೆ ನಾವು ಸಮಾಜದ ಆಶಯಗಳನ್ನು ನಾವು ಅದಕ್ಕೆ ಪ್ರತಿಕ್ರಿಯಿಸದಿದ್ದರೆ, ಅದಕ್ಕೆ ನಾವು ಪ್ರತಿಕ್ರಿಯಿಸಿ ಅದನ್ನು ಬಗೆಹರಿಸದಿದ್ದರೆ ಜವಾಬ್ದಾರಿಯುತ ಸರ್ಕಾರ. ಹೀಗಾಗಿ ನಮ್ಮ ಮೇಲೆ ಜವಾಬ್ದಾರಿ ಇದೆ. ಆ ಕೆಲಸವನ್ನು ನಾವು ಮಾಡ್ತೀವಿ. ಸಮಾಜದಲ್ಲಿ ಈ ಥರ ಮತಾಂತರ ಮಾಡೋದ್ರಿಂದ ಏನು ಕ್ಷೋಭೆ ಉಂಟಾಗ್ತಾ ಇದೆ, ಮನಸ್ಸುಗಳು ಏನು ದುರುಕಾಗ್ತದೆ. ಒಂದೇ ಮನೆಯಲ್ಲಿ ಭಾವನೆಗಳಿಂದ ಗೋಡೆಗಳ, ಒಂದೇ ಮನೆಯಲ್ಲಿ ತಂದೆ ಮಕ್ಕಳು, ತಂದೆ ತಾಯಿಗಳ ಮಧ್ಯೆ ಏನು ಗೋಡೆಗಳು ನಿರ್ಮಾಣ ಆಗ್ತಾ ಇದೆ, ಅದಕ್ಕೆ ಅವಕಾಶಗಳನ್ನು ಕೊಡಬಾರ್ದು ಅನ್ನುವಂಥ ಸ್ಪಷ್ಟವಾದಂಥ ಒಂದು ನೀತಿ ನಮಗಿದೆ. ಆ ನಿಟ್ಟಿನಲ್ಲಿ ನಾವು ಮುಂದುವರಿತೀವಿ. ಅದು ಬೇರೆ 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 ಒಂದು ಒಳ್ಳೆಯ ಹಂತದಲ್ಲಿದೆ, ಪ್ರಮುಖ ಹಂತದಲ್ಲಿದೆ. ವಿಧಾನಸಭೆ ನಡೀತಾ ಇರೋದರಿಂದ ನಾನು ಇಲ್ಲಿ ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ. ಆದರೆ ವಿಶ್ವಾಸ ಇದೆ, ನೀವೇನು ಇಚ್ಛೆ ಪಟ್ಟಿದ್ದೀರಿ, ನಿಮ್ಮ ಭಾವನೆಗಳೇನಿದೆ, ಸಮಾಜದ ಭಾವನೆಗಳೇನಿದೆ, ಅದಕ್ಕೆ ಸ್ಪಂದಿಸಿ ನಾವು ಸಕಾರಾತ್ಮಕವಾಗಿ ಆ ಹೆಜ್ಜೆಗಳನ್ನು ಖಂಡಿತವಾಗಿ ನಡೀತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನನ್ನ ಮಿತ್ರರು ಹೇಳಿದಂತೆ ಇದು ನನ್ನ ಸೌಭಾಗ್ಯ. ಇಷ್ಟು ಜನ ಪರಮ ಪೂಜ್ಯರ ಆಶೀರ್ವಾದದೊಂದಿಗೆ ಇಂತಹ ಮಹತ್ವದ ಒಂದು ವಿಚಾರವನ್ನು, ಮನವಿಯನ್ನು ಕೊಟ್ಟು ನನಗೆ ನನ್ನ ಕರ್ತವ್ಯದ ಬಗ್ಗೆ ನಾವು ಏನು ನನಗೆ ಜಾಗೃತಿಯನ್ನು ಮಾಡಿದ್ದೀರಿ, ಅದು ನನಗೆ ಮುಂದಿನ ಹೆಜ್ಜೆಗಳು ತೆಗೆದುಕೊಳ್ಳೋಕ್ಕೆ ಭಾಳ ದೊಡ್ಡ ಶಕ್ತಿ ಕೊಡ್ತಿದೆ, ಸ್ಫೂರ್ತಿ ಕೊಡ್ತಿದೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಈ ಕಾರ್ಯ ಯಶಸ್ವಿಯಾಗಲು ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿಕೊಂಡು ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಧನ್ಯವಾದಗಳು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್.